ಅಭಿನಂದನಾ ಸಮಾರಂಭದಲ್ಲಿ ಗದ್ಗದಿತರಾದ ಮಹಿಳಾ ಪಿಡಿಒ. ಮಾರಣಾಂತಿಕ ಕೊರೋನಾ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ವೈದ್ಯರು ರೋಗಿಯ ಬಳಿ ಇರುತ್ತಾರೆ, ಯಾರದೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುತ್ತಾರೆ. ಮಹಿಳಾ ಪಿಡಿಒ ಕಣ್ಣಿನಲ್ಲಿ ನೀರು ಹಾಕಿ ತಮ್ಮ ಪರಿಸ್ಥಿತಿ ಸಮಾರಂಭಕ್ಕೆ ತಿಳಿಸಿದ ಪರಿ. ಹೌದು, ಈ ವಿಶೇಷ ಭಾವುಕ ಕ್ಷಣಗಳು ಕಂಡುಬಂದಿದೆ ಅದು ಡಾಬಸ್ಪೇಟೆಯಲ್ಲಿ. ಮಾರಣಾಂತಿಕ ಕೋವಿಡ್-19 ನಲ್ಲಿ ದಿನನಿತ್ಯ ಪಾಲ್ಗೊಳ್ಳುವ ಕರೋನಾ ವಾರಿಯರ್ಸ್ ಹಲವಾರು ಮಾನವಿಕ ಮುಖಗಳು ಈಗಾಗಲೇ ರಾಜ್ಯಾದ್ಯಂತ ಅನಾವರಣಗೊಂಡಿದೆ. ಈಗ ಮತ್ತೊಂದು ಕರೋನಾ ವಾರಿಯರ್ಸ್ ಕತೆ ವ್ಯಥೆ ಇದೀಗ ಅಭಿನಂದನಾ ಸಮಾರಂಭದಲ್ಲಿ ಕಂಡುಬಂದಿದೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಖಾಸಗಿ ಸಭಾಂಗಣದಲ್ಲಿ ಕರೋನಾ ವಾರಿಯರ್ಸ್ಗಳಿಗೆ ಅಭಿನಂದನೆ ಮತ್ತು ಪುಷ್ಪವೃಷ್ಟಿ ಹಾಕುವ ಕಾರ್ಯಕ್ರಮವನ್ನ ಸಮಾನ ಮನಸ್ಕರ ತಂಡ ಹಾಗೂ ಸೋಂಪುರ ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ ಸೇರಿ ಹಮ್ಮಿಕೊಂಡಿದ್ದರು. ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ ಆಯೋಜಿಸಿದ ಈ ಸಮಾರಂಭದಲ್ಲಿ ಈ ವೇಳೆಯಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಮಹಿಳಾ ಪಿಡಿಒ ಒಬ್ಬರು ಗದ್ಗದಿತರಾಗಿದ್ದಾರೆ. ಅವರೇ ನೆಲಮಂಗಲ ತಾಲೂಕಿನ ನರಸೀಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಶೀಲಾ. ವೇದಿಕೆಯಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನರಸೀಪುರ ಗ್ರಾಮ ಪಂಚಾಯಿತಿ ಪಿಡಿಒ ಶೀಲಾ, ಪುಟಾಣಿಯಾದಂತಹ ನನ್ನ ಮಕ್ಕಳ ಬಳಿಗೆ ಹೋಗಲು ಆಗುತ್ತಿಲ್ಲ, ಇದು ಹಲವಾರು ಕರೋನಾ ವಾರಿಯರ್ಸ್ಗಳ ಕಥೆಯಾಗಿದೆ ಎಂದು ಭಾವುಕರಾಗಿದ್ದಾರೆ. ಅವರು ಎಷ್ಟು ನಾವು ಅವ್ರ ಸ್ವಲ್ಪ ದೂರದಲ್ಲಿ ಇರ್ತೀವಿ, ಅವ್ರ ಪೇಷಂಟ್ ಹತ್ತಿರದಲ್ಲಿ ಇರ್ತಾರೆ, ಯಾವ ಪೇಷಂಟ್ಗೆ ಏನಾಗಿತ್ತು ಅವರಿಂದ ನಮಗೆ ಏನಾಗುತ್ತೋ ಅಂತ ಅವ್ರಿಗೂ ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ, ಅವ್ರಿಗೂ ಫ್ಯಾಮಿಲೀಸ್ ಇರುತ್ತೆ, ಕೆಲವು ಡಾಕ್ಟರ್ಸ್ ಮನೆಗೆ ಹೋಗಿರಲ್ಲ. ಮಾರಣಾಂತಿಕ ಕರೋನಾ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಕರೋನಾ ವಾರಿಯರ್ಸ್ಗಳಾದ ವೈದ್ಯರು, ಆಶಾ ಕಾರ್ಯಕರ್ತೆಯರು, ಪೊಲೀಸರು, ಇನ್ನಿತರ ಇಲಾಖೆಗಳು ಜೀವದ ಹಂಗು ತೊರೆದಿದ್ದಾರೆ. ವೈದ್ಯರು ರೋಗಿಯ ಬಳಿಯೇ ಇರುತ್ತಾರೆ. ಕರೋನಾ ಆತಂಕವಿದ್ದರೂ ವ್ಯಕ್ತಪಡಿಸಲಾಗದ ಸನ್ನಿವೇಶದಲ್ಲಿ ನಾವೆಲ್ಲ ಕರೋನಾ ವಾರಿಯರ್ಸ್ಗಳಿದ್ದೇವೆ, ಯಾರದೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುತ್ತಾರೆ ಎಂದು ಕರೋನಾ ರೋಗಿಗಳಿಗೆ ತಮ್ಮ ನೋವನ್ನು ಪರೋಕ್ಷವಾಗಿ ವೇದಿಕೆಯಲ್ಲಿ ತಿಳಿಸಿದರು. ಇನ್ನು ಮಹಿಳಾ ಪಿಡಿಒ ಕಣ್ಣಿನಲ್ಲಿ ನೀರು ಹಾಕಿ ತಮ್ಮ ಪರಿಸ್ಥಿತಿಯನ್ನ ಸಮಾರಂಭಕ್ಕೆ ತಿಳಿಸಿದ ಮಾತು ಹಲವರಿಗೆ ಸ್ಫೂರ್ತಿಯಾಗಲಿದೆ. ಒಟ್ಟಿನಲ್ಲಿ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಖಾಸಗಿ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ. ನಮ್ಮ ಸಮಾನ ಮನಸ್ಕರ ತಂಡ ಅಂತ ಒಂದು ಇದನ್ನ ಮಾಡಿಕೊಂಡು ಈ ಒಂದು ತಂಡಕ್ಕೆ ಅಂದ್ರೆ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಸಹ ಈ ಒಂದು ಕೋವಿಡ್-19 ವಾರಿಯರ್ಸ್ ಅಂತ ಕೆಲಸ ಮಾಡಿರೋರು ಬಹಳ ಎಲ್ಲ ಇಲಾಖೆಗಳು ಇದ್ದಾರೆ, ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು. ಅವರ ಮನಸ್ಸಿಗೆ ಒಂದು ಇಲಾಖೆ ಒಂದು ರೀತಿ ಇದನ್ ಮಾಡಬೇಕು ಅಂತ ನಾವು ಸಮಾನ ಮನಸ್ಕರೆಲ್ಲ ಸೇರಿ ಅಂದ್ರೆ ಇವರೆಲ್ಲ ಎಜುಕೇಟೆಡ್ ಎಂಪ್ಲಾಯರ್ಸ್, ಇವರೆಲ್ಲ ದುಡ್ಡು ಕಾಸು ಇರೋಂಥದ್ದಲ್ಲ, ಸಮಾನ ಮನಸ್ಕರ ಒಂದು ಏರಿಕೆ ಮಾಡಿಬಿಟ್ಟು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ತಾವೆಲ್ಲ ದಯ ಮಾಡಿ ಇನ್ನು ಮುಂದೇನೂ ಸಹ ಈ ಕೋವಿಡ್-19 ಇಡೀ ವರ್ಲ್ಡಲ್ಲಿ 2 ಲಕ್ಷ ಜನರನ್ನ ಈ ವೈರಸ್ ಬಲಿ ತಗೊಂಡಿದೆ, ಆದರೆ ನಮ್ಮ ದೇಶದಲ್ಲಿ ನಮ್ಮ ಏನು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ತಗೊಂಡಂಥ ದಿಟ್ಟ ನಿರ್ಧಾರದ ಇದರಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಂಥ ಒಂದು ಕಠಿಣ ನಿರ್ಧಾರದ ಇದರಲ್ಲಿ ನಾವು ಬಹಳ ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯವಾಯಿತು ಅಂತ ನನ್ನ ಭಾವನೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ ಕೆಕೆನೂರ್ ರಾಮ್, ಭವಾನಿ ನ್ಯೂಸ್ ಕನ್ನಡ, ಡಬಸ್ಪೇಟೆ.